ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಾನು ಟಿಕೆಟ್ ಕೇಳಿದ್ದೀನಿ, ಹೈಕಮಾಂಡ್ ಗುರುತಿಸಿ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಅಂದ್ರೆ ಅವರು ಉತ್ಸುಕತೆಯಿಂದ ಇದ್ದಾರೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ. ಆದ್ರೆ ಈಗ ಕೇಳಿದಾಗ ಹೈಕಮಾಂಡ್ ಹೇಳದ ಕಡೆ ನಾನು ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಕೊಟ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಚರ್ಚೆ ಆಗ್ತಾ ಇದ್ದಿದ್ದು ತುಮಕೂರಿಂದ ಟಿಕೆಟ್ ಪಡೆಯೋ ಪ್ರಯತ್ನಗಳನ್ನ ಸೋಮಣ್ಣ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದಕ್ಕೆ ಬೇಕಾದಂತ ಪೂರಕ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಬಿವೈ ವಿಜಯೇಂದ್ರ ಜೊತೆಗೆ ಒಂದು ಮನಸ್ತಾಪ ಏನಿತ್ತು ಅದನ್ನ ಪ್ಯಾಚಪ್ ಮಾಡ್ಕೊಳ್ಳೋ ಎಲ್ಲ ಪ್ರಯತ್ನಗಳನ್ನ ವಿ ಸೋಮಣ್ಣ ಮಾಡ್ಕೊಂಡಿದ್ದಾರೆ ಅಂತಾನು ಹೇಳಲಾಗ್ತಾ ಇತ್ತು. ಅವರನ್ನು ಭೇಟಿಯಾಗಿ ಚರ್ಚೆ ಮಾಡೋದು, ಟಿಕೆಟ್ ಕೇಳೋ ವಿಷಯವಾಗಿ ಹೈಕಮಾಂಡ್ ಹತ್ರ ಲಾಬಿ ಮಾಡೋದು ಇಂಥದ್ದೆಲ್ಲ ನಡೆಸ್ತಾ ಇದ್ದಾರೆ ಅಂತ. ಬಟ್ ತುಮಕೂರಿಂದ ಟಿಕೆಟ್ ಕೊಡೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತುಮಕೂರಲ್ಲಿ ನಾನು ಮನೇನೂ ಮಾಡಿಲ್ಲ, ಬೆಂಗಳೂರಿಂದನೇ ಸದ್ಯಕ್ಕೆ ಓಡಾಡ್ತಾ ಇದ್ದೀನಿ. ಮೊದಲಿಂದ ತುಮಕೂರು ಜೊತೆ ನನಗೆ ಒಂದು ಒಳ್ಳೆ ಸಂಬಂಧ ಇದೆ ಅಂತ ಸೋಮಣ್ಣ ಹೇಳ್ಕೊಂಡಿದ್ದಾರೆ. ನಾನು ಯಾವ ಥರ ಇಲ್ಲಿ ಗೆದ್ದೋನು, ಒಂದಿನ ವಾಪಸ್ಸು ಗೆದ್ದಿದ್ದೀನಂತೆ, ಎಲ್ಲರೂ ಕುಳಿತಿದ್ದೀನಿ ತಿಳಿಸೋನು. ಇವತ್ತೇನು ಇವತ್ತಷ್ಟೇ, ನಾಳೆ ಅಗೇನು ಮತ್ತೇನು ಹೋಗ್ತಿದ್ದಂತೆ ಆ ಥರ ಇಲ್ಲ. ಮತ್ತಿನ್ನು ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ, ಹಂಗಾಗಿ ಸ್ವಲ್ಪ ಆಗ್ತಿದ್ದೀವಿ ಸರ್. ಅದಾಯಿತು, ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಯ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ. ಸಿದ್ದರಾಮಯ್ಯ ಸಾಹೇಬರು 15 ಬಜೆಟ್ ಮಂಡನೆ ಮಾಡಿರೋದು ಬಿಟ್ಟರೆ ಅದು ಯಾಕೋ ಏನೋ ಈ ಸಾರಿ ಸರಿಯಾಗಿ ಅವ್ರು ಗಮನ ಹರಿಸಿಲ್ಲ ಅಂದರೆ ಕಾಣಿಸ್ತದೆ. ಮತ್ತು ಅವ್ರಿಗೂ ಕೂಡ ಸ್ವಲ್ಪ ಆಯ ತಪ್ಪಿದೆ, ಈ ಬಜೆಟ್ನಲ್ಲಿ ಆಯ ತಪ್ಪಿದೆ. ಇನ್ನೊಂದು ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ದುರಸ್ತಿ ಮಾಡಿಕೊಂಡು ನಾವು ರಾಜಕಾರಣ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಮರೆತು ರಾಜ್ಯಕ್ಕೆ, ರಾಜ್ಯದ ಸಾಮಾನ್ಯರಿಗೆ ಯಾವ ರೀತಿ ನಾವು ಹಿತ ಕಾಯಬೇಕು ಅನ್ನುವ ಒಂದು ವೈಯಕ್ತಿಕವಾದ ಒಂದು ಚಿಂತನೆ ಸಿದ್ದರಾಮಯ್ಯನವರು ಇಲ್ಲಿದ್ದರೂ ಕೂಡ ಇವತ್ತಿನ ಈ ಬಜೆಟ್ ನನಗನ್ಸಿದ್ರೆ ಪೂರ್ತಿ ಅವ್ರ ಬಜೆಟ್ ಅಲ್ಲ ಇದು. ಮಂಗಳೂರಿನ ಶಾಲೆಯಲ್ಲಿ ಧರ್ಮ ಅವಹೇಳನದ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿರೋದು. ಶಾಲೆ ಎದುರು ಶಾಸಕ ವೇದವ್ಯಾಸ್ ಕಾಮತ್ ಗೂಂಡಾಗಿರಿ ಮಾಡಿದ್ದಾರೆ. ಮಕ್ಕಳನ್ನ ರಸ್ತೆಯಲ್ಲಿ ನಿಲ್ಲಿಸಿ ಸಮಾಜ ಒಡೆಯೋ ಕೆಲಸ ಮಾಡಿದ್ದಾರೆ. ಸ್ವಾರ್ಥಕ್ಕಾಗಿ ಹಿಂದೂ ಧರ್ಮದ ಹೆಸರಲ್ಲಿ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತೇಳಿ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆದರೆ ಅವರ ಒಂದು ರೌಡಿಯಿಸಮ್ ಥರ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಪ್ರಚೋದನೆಕಾರಿ ಹೇಳಿಕೆಗಳು ಕೊಡೋದು, ಧರ್ಮ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಪ್ರಚೋದನೆಕಾರಿ ವೈಷಮ್ಯದ ದ್ವೇಷದ ಮತ್ತು ಒಂದು ರೌಡಿಗಳ ಥರ ಬಿಹೇವ್ ಮಾಡ್ತಕ್ಕಂಥ ಕೆಲಸ ವೇದ ವಯಸ್ ಕಾಮತ್ ಮಾಡಿರುವಂಥದ್ದು, ಶಾಲೆಯ ಮಕ್ಕಳನ್ನು ಅವರ ಮಕ್ಕಳಲ್ಲೂ ಕೂಡ ಆ ಒಂದು ಅವರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿಯೂ ಅಪರಾಧ. ಅವೆಲ್ಲ ದ್ವೇಷವನ್ನು ಹೆಚ್ಚು ಮಾಡಬೇಕು, ಅವರ ರಾಜಕಾರಣಕ್ಕೆ ಅನುಕೂಲ ಮಾಡ್ಕೋಬೇಕು. ಆ ಶಾಲಾ ಮಕ್ಕಳನ್ನ ಆ ಥರ ನಿಲ್ಲಿಸ್ಬಿಟ್ಟು ಕೂಗಿಸುವಂಥದ್ದು ಹೇಳಿಸುವಂಥದ್ದು ಇದು ನಮ್ಮ ಮಂಗಳೂರು ಜಿಲ್ಲೆಗೆ ಒಂದು ಕೆಟ್ಟ ಹೆಸರಿದೆ. ಶರಣ್ ಪಂಪ್ವೆಲ್ ಇವರೆಲ್ಲ ಈ ಸ್ವಾರ್ಥಕ್ಕೋಸ್ಕರ ಹಿಂದೂ ಧರ್ಮವನ್ನು ಪ್ರಚೋದನೆಯ ಮುಖಾಂತರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಒಂದು ಕ್ರಿಶ್ಚಿಯನ್ ಸಮುದಾಯದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.